ಸುಮಾರು ಜನರ ಕೋರಿಕೆಯ ಮೇರೆಗೆ ಈ ಒಂದು ವಿಡಿಯೋ ಮಾಡಿದ್ದೇವೆ ಏನಂತಂದ್ರೆ ಈ ವಿಡಿಯೋದಲ್ಲಿ ಈಗಾಗಲೇ ನಿಮ್ಮ ಒಂದು ವೆಹಿಕಲ್ಗೆ ಕಾರಾಗಲಿ ಆಗಲಿ ಅಥವಾ ಸ್ಕೂಟ್ರಿಗಾಗಲಿ ಡಿಜಿಟಲ್ ನಂಬರ್ ಪ್ಲೇಟ್ ಹಾಕಬೇಕಾದ್ರೆ ನೀವು ಆನ್ಲೈನಲ್ಲಿ ಈಗಾಗಲೇ ಅಪ್ಲೈ ಮಾಡಿರ್ತೀರ ಅಪ್ಲೈ ಹೇಗೆ ಮಾಡಬೇಕು ಅದನ್ನು ಸಹ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಹಾಗೆ ಆ ಒಂದು ವೆಬ್ಸೈಟ್ ಸಹ ಡಿ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ ಆನ್ಲೈನಲ್ಲಿ ಅಪ್ಲೈ ಮಾಡಿರ್ತೀರ ಅಪ್ಲೈ ಮಾಡಿದ ನಂತರ ಆ ಒಂದು ದಿನಾಂಕದಂದು ಮತ್ತು ಆ ಒಂದು ಸ್ಲಾಟ್ ಯಾವ ಟೈಮಿಗೆ ಫಿಕ್ಸ್ ಆಗಿದೆ ಆ ಒಂದು ಟೈಮಿಗೆ ನೀವೇನು ಮಾಡಬೇಕು ಶೋರೂಮಿಗೆ ಹೋಗಬೇಕು ಶೋರೂಮಿಗೆ ಹೋದ ನಂತರ ಏನೇನು ಪ್ರೋಸೆಸ್ ಇರುತ್ತೆ ಅಲ್ಲಿ ನಿಮ್ಮ ಕೈಯಿಂದ ಏನಾದರೂ ದುಡ್ಡು ಆ ಒಂದು ನಂಬರ್ ಪ್ಲೇಟ್ ಹಾಕೋದಕ್ಕೆ ತೆಗೆದುಕೊಳ್ಳುತ್ತಾರೆ ಅದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೀವು ಕಂಪ್ಲೀಟಾಗಿ ನೋಡ್ಬೋದು ದಯವಿಟ್ಟು ವಿಡಿಯೋ ಎಂಡವರೆಗೂ ನೋಡಲೇಬೇಕು ನೀವು ನಿಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ ಮೊಟ್ಟ ಮೊದಲನೇದಾಗಿ ನೀವು ಶೋರೂಮ್ಗೆ ಭೇಟಿ ಮಾಡಿದ ನಂತರ ನೀವೇನು ಮಾಡಬೇಕು ರಿಸೆಪ್ಷನಲ್ಲಿ ಕೇಳಬೇಕು ಈ ಒಂದು ನಾವು ಎಚ್ ಎಸ್ ಆರ್ ಪಿ ನಂಬರ್ ನಂಬರ್ ಪ್ಲೇಟ್ ಹಾಕಬೇಕು ಅಂತ ದಿನಾಂಕ ಮತ್ತು ಬಂದಿರುವ ಒಂದು ರಿಸಿಪ್ಟ್ ನೀವು ಅವರಿಗೆ ತೋರಿಸಿ ರಿಸೆಪ್ಷನಲ್ಲಿ ಅವರು ಯಾವ ಒಂದು ಡಿಪಾರ್ಟ್ಮೆಂಟ್ಗೆ ಸಂಬಂಧಪಡುತ್ತಾ ಅದು ಅಲ್ಲೇ ಒಂದು ಸೈಡಲ್ಲಿ ಇದ್ದಿರುತ್ತೆ ಅವರಿಗೆ ಅಲ್ಲಿ ಹೋಗಿ ಅಂತ ಹೇಳುತ್ತಾರೆ ಅಲ್ಲಿ ಹೋಗಿದ ನಂತರ ಅಲ್ಲಿಂದ ಸಿಬ್ಬಂದಿಗಳು ನಿಮ್ಮನ್ನು ಕರೆದು ಈ ನಂಬರ್ ಪ್ಲೇಟ್ ನಿಮ್ಮ ಕೈಯಲ್ಲಿ ಹಾಗೆ ನೋಡಿ ಇಲ್ಲಿ ನಂಬರ್ ಪ್ಲೇಟ್ ನೀವು ಕಾಣ್ಬೋದು ನಂಬರ್ ಪ್ಲೇಟ್ ನಿಮಗೆ ಕೊಡುತ್ತಾರೆ ಅವ್ರನ್ನ ಅವರೊಂದು ಅಕ್ಲಾಜ್ಮೆಂಟ್ ಸ್ಲಿಪ್ಸ್ ಅವ್ರ ರಿಜಿಸ್ಟರ್ ಬುಕ್ಕಲ್ಲಿ ಹಾಗೆ ನೀವೇನು ಮಾಡಬೇಕು ಹಾಗೆ ಶೋರೂಮಿಂದ ಕೆಳಗಡೆ ಬರಬೇಕು ಕೆಳಗಡೆ ಅಥವಾ ಸೈಡಲ್ಲಿ ಇದ್ದಿರುತ್ತೆ ಅವರ ಒಂದು ಸಿಬ್ಬಂದಿ ನಂಬರ್ ಪ್ಲೇಟ್ ಫಿಕ್ಸ್ ಮಾಡೋ ಒಬ್ಬ ಸಿಬ್ಬಂದಿ ಸ್ವತಃ ಅವರೇ ಸ್ಕೂಟರ್ ಆಗಲಿ ಅಥವಾ ನಿಮ್ಮೊಂದು ಬೈಕ್ ಆಗಲಿ ತೆಗೆದುಕೊಂಡು ನಾವಲ್ಲಿ ಜಸ್ಟ್ ಎಕ್ಸಾಂಪಲ್ ಆಗಿ ಹೋಂಡಾ ಸ್ಕೂಟರ್ ಆ್ಯಕ್ಟಿವಾಗೆ ಈ ಒಂದು ಡಿಜಿಟಲ್ ನಂಬರ್ ಪ್ಲೇಟ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಕ್ತಾ ಇರೋ ವಿಡಿಯೋ ಮಾಡಿದ್ದೇವೆ ಹೀಗೆ ಸಿಬ್ಬಂದಿ ತೆಗೆದುಕೊಂಡು ಹೋಗಿ ಇದು ಹಳೆ ನಂಬರ್ ಪ್ಲೇಟ್ ಆಗಿದೆ ಹಳೆ ನಂಬರ್ ಪ್ಲೇಟ್ ಏನಾಗಿರುತ್ತೆ ಅಂತಂದರೆ ಲಾಕಿಂಗ್ ಸಿಸ್ಟಮ್ಲಿ ನಟ್ಟು ಮೂ ಮತ್ತು ಬೋಲ್ಟಿಂದ ಲಾಕ್ ಮಾಡಿರ್ತಾರೆ ಆದರೆ ಹೊಸ ನಂಬರ್ ಪ್ಲೇಟ್ ಹಾಗಾಗಿರುವುದಿಲ್ಲ ರಿವಿಟಿಂಗ್ ಮಾಡುತ್ತಾರೆ ಇಲ್ಲಿ ನೋಡಿ ನೀವು ರಿವಿಟಿಂಗ್ ಸಹ ನೋಡ್ಬೋದು ಈ ಒಂದು ನಂಬರ್ ಪ್ಲೇಟ್ ಹಿಂದುಗಡೆ ಇಲ್ಲಿಂದ ಡೀಲರ್ಶಿಪ್ಪಿಂದ ಬಂದಿರುತ್ತೆ ಆ ಒಂದು ಶೋರೂಮ್ಗೆ ಹೋದ ತಕ್ಷಣ ಅದು ಅನ್ಲಾಕ್ ಮಾಡುತ್ತಾರೆ ಅಂದರೆ ಓಪನ್ ಮಾಡುತ್ತಾರೆ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ರಿವಿಟ್ ಸಹ ಇದ್ದಿರುತ್ತೆ ರಿವಿಟ್ನ ಲಾಭ ಏನಂತಂದರೆ ಒಂದು ಸಾರಿ ಲಾಕ್ ಮಾಡಿದರೆ ಪರ್ಮನೆಂಟಾಗಿ ಲಾಕ್ ಆಗುತ್ತೆ ಅದಕ್ಕೋಸ್ಕರ ಈ ರಿವಿಟಿಂಗ್ ಪ್ರೋಸೆಸ್ ಇದ್ದಿರುತ್ತೆ ಈಗ ನೋಡಿ ಹಿಂದ್ಗಡೆ ಇರುವ ನಂಬರ್ ಪ್ಲೇಟ್ ಓಪನ್ ಮಾಡ್ತಾ ಇದ್ದಾರೆ ಅಲ್ಲಿಯ ಸಿಬ್ಬಂದಿ ನೀವು ಇಲ್ಲಿ ಓಪನ್ ಮಾಡ್ತಿರೋ ಒಂದು ವಿಡಿಯೋ ನೋಡ್ಬೋದು ನೀವು ಅಲ್ಲಿ ಲೈವ್ ಆಗಿ ಯಾವ ರೀತಿ ಒಂದು ಹಿಂದ್ಗಡೆ ಇರೋ ನಂಬರ್ ಪ್ಲೇಟ್ ತೆಗೆದು ಅದನ್ನು ಯಾವ ರೀತಿ ಆ ಒಂದು ಲೊಕೇಶನ್ಗೆ ಮಾರ್ಕ್ ಮಾಡಿ ಅದನ್ನು ರಿವಿಟಿಂಗ್ ಮಾಡುತ್ತಾರೆ ಅಂತ ಈ ಮುಂದೆ ನೋಡ್ಬೋದು ಎರಡು ನಂಬರ್ ಪ್ಲೇಟ್ ರಿಮೂವ್ ಮಾಡುತ್ತಾರೆ ಮುಂದೆದು ಮತ್ತು ಹಿಂದೆದು ಹಾಗೆ ನೋಡಿ ಅಲ್ಲಿ ಮಾರ್ಕ್ ಮಾಡುತ್ತಾರೆ ಎಲ್ಲಿ ಮೊದಲು ಒಂದು ಹೋಲ್ ಇತ್ತೋ ಅದೇ ಹೋಲ್ದಲ್ಲಿ ಅವರು ಹೋಲ್ ಮಾಡುತ್ತಾರೆ ಹೊಸ ನಂಬರ್ ಪ್ಲೇಟಿಗೆ ಜಸ್ಟ್ ಮಾರ್ಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ತಾ ಇರೋದನ್ನು ನೋಡ್ಬೋದು ಹಾಗೆ ಮಾಡ್ತಾ ಇದೆ ನೋಡಿ ಡ್ರಿಲ್ಲಿಂದ ಈ ಒಂದು ವಿಡಿಯೋ ಅನೇಕ ಜನರಿಗೆ ದಯವಿಟ್ಟು ಹೆಲ್ಪ್ ಆಗುತ್ತೆ ನೋಡಿ ಮುಂದೆ ಇವಾಗ ಮುಂದೆ ನಂಬರ್ ಪ್ಲೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಹಾಗೆ ಮೊಟ್ಟ ಮೊದಲನೇದಾಗಿ ಹಿಂದ್ಗಡೆ ಮುಂದಗಡೆ ವಾಷರ್ ಕೊಡ್ತಾರೆ ವಾಷರ್ ಇರೋದರಿಂದ ಏನಾಗುತ್ತೆ ಬೇಗ ಉದುರ್ಕೊಳ್ಳೋದಿಲ್ಲ ರಿವಿಟ್ಟು ಫಿಕ್ಸ್ ಮಾಡ್ತಾ ಇದ್ದಾರೆ ಮುಂದ್ಗಡೆ ರಿವಿಟಿಂಗ್ ಪ್ರೊಸೆಸ್ ಯಾಕೆ ಇರುತ್ತೆ ಅಂತಂದರೆ ಒಂದು ಸಾರಿ ಲಾಕ್ ಮಾಡಿದರೆ ಅದು ರಿಮೂವ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ರಿವಿಟಿಂಗ್ ನೋಡಿ ರಿವಿಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿಯೇ ಸಿಬ್ಬಂದಿ ಆ ಒಂದು ನಂಬರ್ ಪ್ಲೇಟ್ ರಿವಿಟಿಂಗ್ ಮಾಡ್ತಾ ಇರೋ ಪ್ರೊಸೆಸ್ ನೀವು ಇಲ್ಲಿ ಕಾಣ್ಬೋದು ಈ ಒಂದು ವಿಡಿಯೋದಲ್ಲಿ ನೋಡಿ ಎರಡೂ ಸಹ ರಿವಿಟಿಂಗ್ ಮಾಡ್ತಾರೆ ಈ ಒಂದು ವಿಡಿಯೋ ದಯವಿಟ್ಟು ಶೇರ್ ಮಾಡಿ ಸುಮಾರು ಜನರಿಗೆ ಹೆಲ್ಪ್ ಆಗುತ್ತೆ ಯಾಕೆಂತಂದರೆ ಶೋರೂಮಲ್ಲಿ ಏನಾದರೂ ಎಕ್ಸ್ಟ್ರಾ ದುಡ್ಡು ತೊಗೊಳ್ತಾ ಇದ್ರ ಅಂತ ಸುಮಾರು ಜನ ಪ್ರಶ್ನೆ ಇದ್ದಿರುತ್ತೆ ದಯವಿಟ್ಟು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಈ ಒಂದು ನಂಬರ್ ಪ್ಲೇಟಿಗೆ ಆನ್ಲೈನಲ್ಲಿ ಎಷ್ಟು ನೀವು ಪೇ ಮಾಡಿರ್ತಾರಾ ಅಷ್ಟೇ ನಿಮಗೆ ಚಾರ್ಜ್ ಆಗುತ್ತೆ ಹೊರತು ಈ ಶೋರೂಮಿಂದ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜ್ ಆಗೋದಿಲ್ಲ ನಂಬರ್ ಪ್ಲೇಟ್ ಫಿಕ್ಸ್ ಮಾಡೋದಕ್ಕೆ ನೋಡಿ ಇವಾಗ ಹಿಂದ್ಗಡೆ ನಂಬರ್ ಪ್ಲೇಟ್ ಫಿಕ್ಸ್ ಮಾಡೋದಕ್ಕೆ ಮೇಲ್ಗಡೆ ಆ ನಂಬರ್ ಪ್ಲೇಟ್ನ ಮೇಲ್ಗಡೆ ಡ್ರಿಲ್ ಮಾಡ್ತಾ ಇದ್ದಾರೆ ಯಾಕಂತಂದರೆ ನಂಬರ್ ಮೇಲೆ ನಂಬರ್ ಮೇಲೆ ಡ್ರಿಲ್ ಮಾಡೋದಿಲ್ಲ ಅವರು ಹಾಗೆ ಐ ಎನ್ ಡಿ ಮೇಲೆ ಆಗಲಿ ಅಲ್ಲೊಂದು ಕೋಡ್ ಮೇಲೆ ಆಗಲಿ ಯಾವುದೇ ರೀತಿ ಡ್ರಿಲ್ ಮಾಡೋದಿಲ್ಲ ಮೇಲ್ಗಡೆ ಮಾತ್ರ ಮಾಡ್ತಾ ಇಲ್ಲಿ ನೋಡಿ ಇವಾಗ ಹಿಂದುಗಡೆ ನಂಬರ್ ಪ್ಲೇಟ್ ಫಿಕ್ಸ್ ಮಾಡ್ತಾ ಇರೋದು ಇಲ್ಲಿಯೂ ಸಹ ಅಷ್ಟೇ ರಿವಿಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಬಳಕೆ ಮಾಡುತ್ತಾರೆ ಯಾಕಂತಂದರೆ ಈ ಒಂದು ನಂಬರ್ ಪ್ಲೇಟ್ ರಿವಿಟಿಂಗ್ ಮೆಥಡ್ ಇರೋದರಿಂದ ರಿವಿಟಿಂಗ್ ಯೂಸ್ ಮಾಡಲೇಬೇಕು ಬೇಕಾದರೆ ಹಿಂದುಗಡೆ ವಾಷರ್ ಕೊಟ್ಟು ಸಹ ರಿವಿಟಿಂಗ್ ಮಾಡ್ಬೋದು ನೀವು ಅಲ್ಲಿ ಹಿಂದ್ಗಡೆ ವಾಷರ್ ಕೊಟ್ಟಿದ್ದಾರೆ ನೋಡಿ ಲಾ ವಾಷರ್ನ ರಿವಿಟಿಂಗ್ ಲಾಕ್ ಮಾಡ್ತಾಯಿದ್ದಾರೆ ಈ ರೀತಿಯಾಗಿ ಒಂದು ರಿವಿಟಿಂಗ್ ಮೂಲಕ ನಿಮ್ಮ ಒಂದು ಡಿಜಿಟಲ್ ನಂಬರ್ ಪ್ಲೇಟ್ ಅಂದರೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ ಹೇಳ್ಬೋದು ಈ ಒಂದು ನಂಬರ್ ಪ್ಲೇಟಿಗೆ ಅದನ್ನು ಫಿಕ್ಸ್ ಮಾಡ್ಕೋಬೋದು ನಿಮ್ಮ ಒಂದು ಶೋರೂಮ್ಗೆ ಲೈವ್ ಆಗಿ ಭೇಟಿ ಕೊಟ್ಟು ನಾವು ಇದಕ್ಕಿಂತ ಮುಂಚೆ ಆನ್ಲೈನಲ್ಲಿ ಅಪ್ಲೈ ಮಾಡಿದ್ದೀವಿ ಆ ದಿನಾಂಕ ಮತ್ತು ಆ ಒಂದು ಸ್ಲಾಟ್ ಟೈಮಿಗೆ ನಾವು ಹೋಗಿ ಈ ಒಂದು ನಂಬರ್ ಪ್ಲೇಟ್ ಈ ಒಂದು ಗಾಡಿ ಈ ಒಂದು ವೆಹಿಕಲ್ಗೆ ಸ್ಕೂಟ್ರಿಗೆ ಹಾಕ್ತಾ ಇರೋದು ಆಕ್ಟಿವ ಹೊಂಡ ಒಂದು ಸ್ಕೂಟ್ರಿಗೆ ಅಂದರೆ ಎಸ್ ಐ ಎಮ್ ವೆಬ್ಸೈಟ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅದು ಒಂದು ಲೈವ್ ಆಗಿ ನೆಕ್ಸ್ಟ್ ವಿಡಿಯೋ ಮಾಡುತ್ತೇವೆ ಆನ್ಲೈನಲ್ಲಿ ಆಕ್ಟಿವ್ ಹೋಂಡಾಗ ನಿರ್ದಿಷ್ಟವಾಗಿ ಹೂಂಡ ಬೈಕು ಮತ್ತು ಸ್ಕೂಟ್ರಿಗೆ ಯಾವ ರೀತಿ ಒಂದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೋಡಿ ಇವಾಗ ನಂಬರ್ ಪ್ಲೇಟ್ ಹಾಕಿದ ನಂತರ ಅವರ ಸಿಬ್ಬಂದಿ ಗ ವೆಹಿಕಲ್ನ ಹೊರಗಡೆ ತೆಗೆದುಕೊಂಡು ಬರುವುದು ಈ ಒಂದು ಶೋರೂಮ್ನಲ್ಲಿ ನಾವು ಇವಾಗ ಈ ಒಂದು ನಂಬರ್ ಪ್ಲೇಟ್ ಹಾಕಿರೋದು ಜಸ್ಟ್ ಎಷ್ಟಾಗಿದೆ ಅಂದರೆ ಕೇವಲ ಒಂದು ಹತ್ತು ನಿಮಿಷದ ಒಳಗಡೆ ಒಂದು ಐದು ನಿಮಿಷನ ಅಂತ ಹೇಳ್ಬೋದು ಇವಾಗ ನಾವೇನು ಮಾಡ್ಬೇಕಂತಂದರೆ ನಂಬರ್ ಪ್ಲೇಟ್ ಹಾಕಿದ ನಂತರ ಆ ಶೋರೂಮಲ್ಲಿ ಯಾರಿಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿರ್ತೀರ ಮೊದಲು ಅವ್ರ ರಿಜಿಸ್ಟ್ರೇಷನ್ ಬುಕ್ಕಲ್ಲಿ ನಿಮ್ಮ ಹೆಸರು ಮತ್ತು ಬರ್ಕೊಂಡಿರ್ತಾರಲ್ವ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಬರ ಹೇಳಿ ಯಾಕಂತಂದರೆ ನಿಮ್ಮ ಸ್ಕೂಟ್ರನ್ನ ಫಿಕ್ಸ್ ಆದಮೇಲೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಫಿಕ್ಸ್ ಆದಮೇಲೆ ಅವರು ಫ್ರಂಟು ಮತ್ತು ರಿಯರು ಎರಡು ಫೋಟೋ ತೆಗೆದುಕೊಂಡು ಅವರೊಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅವ್ರದ್ದೇ ಆದಂಥ ಒಂದು ಅಪ್ಲಿಕೇಶನ್ ಇರುತ್ತೆ ಅದರಲ್ಲಿ ಅವರು ಅಪ್ಲೋಡ್ ಮಾಡೋದಕ್ಕೆ ಅವರು ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಒಂದು ನಿಮ್ಮ ಒಂದು ಸ್ಕೂಟ್ರಿಗೆ ಸಕ್ಸಸ್ಫುಲ್ಲಿ ಈ ಒಂದು ನಂಬರ್ ಅಪ್ಲೈ ಆಗಿದೆ ಅಂತ ಅವರು ಮೇಲೆ ಸಬ್ಮಿಟ್ ಮಾಡ್ತಾರೆ ಅದಕ್ಕೋಸ್ಕರ ಮುಂದೆ ಮತ್ತು ಹಿಂದೆದು ಎರಡು ಶೋರೂಮ್ನ ಸಿಬ್ಬಂದಿ ಫೋಟೋ ತೆಗೆದುಕೊಳ್ಳುತ್ತಾರೆ ಇಲ್ಲಿ ನೀವು ಫೋಟೋ ತೆಗೆದುಕೊಳ್ತಾ ಇರೋದು ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ವೆಹಿಕಲ್ಗೆ ಅಂದರೆ ನಿಮ್ಮೊಂದು ಸ್ಕೂಟ್ರಿಗಾಗಲಿ ಆಗಲಿ ಶೋರೂಮಿಗೆ ಹೋಗಿ ನಂಬರ್ ಪ್ಲೇಟ್ ಹಾಕಿಸ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಶೇರ್ ಮಾಡಿ